ಎಲ್ಲರಿಗೂ ನಮಸ್ಕಾರ. ಐ ಆಮ್ ಕೌಸಲ್ಯ. ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು ಪೂಂಡು ಕೊಳಂಬು, ತಮಿಳುನಾಡಿನ ಸ್ಪೆಷಲ್ ಗಾರ್ಲಿಕ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಪೂಂಡು ಕೊಳಂಬು ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ನಾನು ಇಟ್ಟಿದ್ದೀನಿ ನೋಡಿ. ಇದು ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಮೆಂತ್ಯೆ, ಒಂದೆರಡು ಮೆಣಸು, ಮತ್ತು ಬೆಳ್ಳುಳ್ಳಿ ಎರಡು ಗಡ್ಡೆ ಸುಲಿದಿಟ್ಟಿದ್ದೀನಿ, ಎರಡು ಹಣ್ಣಾಗಿರೋ ಟೊಮೆಟೊ, ಒಂದು ದೊಡ್ಡ ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾರಿನ ಪುಡಿ ಎರಡು ಸ್ಪೂನು, ಚಿಲ್ಲಿ ಪೌಡರು, ಅರಶಿನ ಪೌಡರು ಒಂದು ಸ್ಪೂನ್, ಮತ್ತು ಹುಣಸೆ ಹುಳಿ ಒಂದು ನೆಲ್ಲಿಕಾಯಿ ಗಾತ್ರಷ್ಟು ಹುಣಸೆಯನ್ನು ಬಿಸಿ ನೀರಲ್ಲಿ ನೆನೆಸಿ ಅದನ್ನು ಈ ಥರ ಮಾಡಿಟ್ಟಿದ್ದೀನಿ. ಮತ್ತು ನಾನು ಎಳ್ಳೆಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಎಳ್ಳೆಣ್ಣೆ ಉಪಯೋಗಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಇದರಲ್ಲಿ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಪೇಸ್ಟ್ ಮಾಡ್ಕೊಂಬರ್ಬೇಕು. ಇದು ನಾನು ಪೇಸ್ಟ್ ಮಾಡ್ಕೊಂಬಂದು ಆಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಸ್ಟೌವ್ ಹಚ್ಕೋಬೇಕು. ಬಾಂಡ್ಲಿ ಕಾದ ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಈ ಗ್ರೇವಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಮೆಂತ್ಯೆ, ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಈಗ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ಬೇಕು ನೆಕ್ಸ್ಟು. ಈರುಳ್ಳಿ ಹಾಕಿ ಈರುಳ್ಳಿ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಬಾಡಿಸ್ಕೋಬೇಕು ಚೆನ್ನಾಗಿ. ಈರುಳ್ಳಿ ಹಾಕೊಳ್ಳಿ, ಬೆಳ್ಳುಳ್ಳಿ, ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಎರಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು, ಆವಾಗ ಒಳ್ಳೆ ಸುವಾಸನೆ ಬರುತ್ತೆ. ಈಗ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ, ಆವಾಗ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಟೊಮೆಟೊ ಎಲ್ಲ. ನೋಡಿ ಉಪ್ಪು ಹಾಕ್ತಾ ಇದ್ದೀನಿ. ಒಂದೆರಡು ಸ್ಪೂನ್ ಉಪ್ಪು ಹಾಕ್ಕೊಂಡು ಆಮೇಲೆ ರುಚಿ ನೋಡ್ಕೊಂಡು ಮತ್ತೆ ಉಪ್ಪು ಹಾಕ್ಕೋಬೋದು. ಸರಿಯಾ? ಈಗ ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಬಾಡಿಸಿದ್ಮೇಲೆ ನಾವು ಈ ರುಬ್ಬಿಟ್ಟಿದ್ದೀವಲ್ಲ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಎರಡು ಕರಿಬೇವಿನ ಸೊಪ್ಪು ಹಾಕಿ ಎಲ್ಲ ರುಬ್ಬಿರೋದನ್ನು ಇದಕ್ಕೆ ಸೇರಿಸ್ಕೋಬೇಕು. ಸೇರಿಸಿ ಚೆನ್ನಾಗಿ ಕೈ ಆಡಿಸ್ಬೇಕು. ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಈಗ ಕುದಿತಾ ಇದೆ. ಈಗ ನಾವು ಇದಕ್ಕೆ ಮೆಣಸಿನ ಪುಡಿ, ಅರಶಿನ ಪುಡಿ ಮತ್ತು ಈಗ ಸಾರಿನ ಪೌಡರ್ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಕಲಸಿ ಎಣ್ಣೆಯೆಲ್ಲ ಮೇಲೆ ಬರೋವರೆಗೂ ಕುದಿಸ್ಕೋಬೇಕು. ಆಮೇಲೆ ಕಡೆಯಲ್ಲಿ ಹುಣಸೆ ರಸ ಹಾಕಿ ಒಂದೆರಡು ಕುದಿ ಬಂದಮೇಲೆ ಇಳಿಸ್ಕೊಂಡ್ರೆ ಪೂಂಡು ಕೊಳಂಬು ರೆಡಿ ಆಗುತ್ತೆ. ನೋಡಿ ಈಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಈ ಥರ ಎಣ್ಣೆ ಬಿಡುವಾಗ ಹುಣಸೆ ರಸ ಹಾಕ್ಕೋಬೇಕು. ಈಗ ನಾನು ಹುಣಸೆ ರಸ ಹಾಕ್ತಾ ಇದ್ದೀನಿ. ಹುಣಸೆ ರಸ ಹಾಕಿ ಚೆನ್ನಾಗಿ ಕಲಸಿ ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಒಂದು ಚೆನ್ನಾಗಿ ಒಂದು ಎರಡು ಮೂರು ಕುದಿ ಬಂದಮೇಲೆ ಒಂದು ಸಣ್ಣ ಬೆಲ್ಲ ಹಾಕಬೇಕು. ಬೆಲ್ಲದ ಪೀಸ್ ಒಂದು ಸಣ್ಣದು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು. ಬೆಲ್ಲದ ಪೀಸ್ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಉಪ್ಪು ಹುಳಿ. ನೋಡಿ ಈಗ ಒಂದು ಸಣ್ಣ ಪೀಸ್ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಕುದಿ ಬರ್ತಾ ಇದೆ. ಇನ್ನೊಂದು ಎರಡು ನಿಮಿಷ ಕುದ್ದಮೇಲೆ ತೆಗೆದು ನಾವು ಡಿಶ್ ಔಟ್ ಮಾಡ್ಕೋಬೇಕು. ನೋಡಿ ಈಗ ಎಲ್ಲ ಚೆನ್ನಾಗಿ ಕುದ್ದಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಈಗ ಎಣ್ಣೆ ಎಲ್ಲ ಮೇಲೆ ಬಂದರೆ ಡಿಶ್ಶು ರೆಡಿಯಾಗಿದೆ ಅಂತ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ಪೂನ್ ಎಳ್ಳೆಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಈಗ ಪೂಂಡು ಕೊಳಂಬು ರೆಡಿಯಾಗಿದೆ. ಈ ಕೊಳಂಬನ್ನ ನೀವು 10 ದಿನ ಆದ್ರೂ ಹೊರಗಡೆನೇ ಇಡ್ಬೋದು, ಏನೂ ಕೆಡೋದಿಲ್ಲ. ಇಡ್ಲಿ, ದೋಸೆಗೆ, ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.